ಗುರುದೇ ನಮಸ್ಕಾರ. ನಾನು ನಿಮ್ಮ ಪುಟ್ಟಸ್ವಾಮಿ, ನಾಟಿ ವೈದ್ಯ ಪಂಡಿತರು. ಬಂಧುಗಳೇ, ಏನು ಕಳೆದ ಸಂಚಿಕೆ ಎರಡು ಸಂಚಿಕೆಗಳಲ್ಲಿ ಮುಳ್ಳು ಅರವೆ ಸೊಪ್ಪಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಆ ಮುಳ್ಳು ಅರವೆ ಸೊಪ್ಪನ್ನು ಮತ್ತೆ ಹೀಗೆ ಕುಟ್ತಾ ಇದ್ದೀನಿ. ಕುಟ್ಕೊಳ್ಳಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಚಟ್ನಿ ಆ ಥರ ಆಗೋ ತನಕ ಕುಟ್ಕೊಳ್ಳಿ. ಚೆನ್ನಾಗಿ ಕುಟ್ಕೊಳ್ಬೇಕು, ನಯವಾಗಿ ಕುಟ್ಕೊಳ್ಬೇಕು. ಕುಟ್ಕೊಂಡಾದಮೇಲೆ ಏನು ಮಾಡಬೇಕು ಅದನ್ನು ನೋಡಿ. ಚೆನ್ನಾಗಿ ಕುಟ್ಟಿದ್ದೀನಿ. ಈಗ ಏನು ಮೂರು ಸಾರಿಯಿಂದನೂ ಇದೇ ಕುಟ್ಟೋದೇ ಆಗೋಯ್ತಾ ಅಂತ? ಹ್ಞೂ, ಅದೇನೆ. ಯಾವುದು ಹಸಿಯಾಗಿರುತ್ತೋ, ಯಾವುದು ರಸಭರಿತವಾಗಿರುತ್ತೋ, ಯಾವುದು ಶುದ್ಧವಾಗಿರುತ್ತೋ ಅದನ್ನು ಮತ್ತಷ್ಟು ಶುದ್ಧಿ ಮಾಡಿ ನಾವು ಸೇವನೆ ಮಾಡಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ನಯವಾಗಿ ಕುಟ್ಟಿದ್ದೀನಿ, ಚೆನ್ನಾಗಾಗಿದೆ. ಇದನ್ನು ತಗೊಳ್ಳೋದು. ಈಗೇನು ಮಾಡೋಣ, ಮುಳ್ಳು ಅರವೆ ಸೊಪ್ಪಲ್ಲಿ ಮುಳ್ಳು ತೆಗೆದುಬಿಟ್ಟು ಏನು ಮಾಡಿದ್ದೀನಿ ಅಂದರೆ ಆ ಸೊಪ್ಪುಗಳನ್ನು ಕುಟ್ಟಿ ಸಂಗ್ರಹ ಮಾಡಿಕೊಂಡಿರ್ತೀನಿ. ಈಗ ಇದಕ್ಕೆ ಸ್ವಲ್ಪ ಮುಖ್ಯವಾಗಿ ಬೇಕಾಗಿರೋದು ಈಗ ಬಟ್ಟೆ, ಒಂದು ಬಟ್ಟೆ ಬೇಕಾಗಿದೆ. ಆ ಬಟ್ಟೆಗೆ ಇದನ್ನು ತೆಗೆದುಕೊಳ್ಳೋಣ. ಬಟ್ಟೆಗೆ ತೆಗೆದುಕೊಂಡು ನೋಡಿ, ಎಲ್ಲನೂ ಬಟ್ಟೆಗೆ ನಯವಾಗಿ ಕುಟ್ಕೊಂಡು ತೆಗೆದುಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಒಳಗಡೆ ರಸ ಇರುತ್ತೆ, ಅದನ್ನೆಲ್ಲ ಕುಟ್ಟಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಎತ್ತುಕೊಳ್ಬೋದು. ಹಾಂ, ಆಗಿದೆ. ಈಗ ಏನು ಮಾಡೋಣ, ಇದರಲ್ಲಿ ಇರುವಂಥ ರಸವನ್ನೆಲ್ಲ ಹಿಂಡ್ಕೊಳ್ಳೋದು. ನೋಡಿ, ಈಗ ಮೂರು ಸ್ಪೂನ್ನಷ್ಟು ರಸ ಬಂದಿದೆ. ಶುದ್ಧವಾದಂಥ ತಾಜಾ ರಸ, ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಜೊತೆಗೆ ಇದಕ್ಕೆ ನಾವು ಏನನ್ನು ಸೇರಿಸಿಲ್ಲ, ಏನನ್ನು ಸೇರಿಸುವ ಅಗತ್ಯತೆ ಇಲ್ಲ. ಈಗ ನೀವು ಬೇಕಿದ್ದರೆ ಇದಕ್ಕೆ ನೋಡಿ, ನಾನಿಲ್ಲಿ ಶುದ್ಧವಾದಂಥ ಯಾವುದೇ ಕೆಮಿಕಲ್ ಇಲ್ಲದ ನಾಟಿ ಬೆಲ್ಲ, ತಾಟಿ ಬೆಲ್ಲ, ಅದರಲ್ಲೂ ಕೂಡ ಶುದ್ಧವಾದ ಯಾವುದೇ ಕೆಮಿಕಲ್ ಇಲ್ಲದರೆ ಬೆಲ್ಲದ ಪೌಡ್ರ್, ಇದು ಶುದ್ಧವಾದ ಜಾಗರಿ. ಈ ಜಾಗರಿನ ಇಷ್ಟು ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ಇದನ್ನೇನು ಮಾಡಬೇಕು, ಹೀಗೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇದಕ್ಕೆ ನೀವು ಹೀಗೇ ಸೇವನೆ ಮಾಡ್ಬೋದು, ಏನು ಅಡ್ಡಿ ಇಲ್ಲ. ಇದು ಒಗರಿರಲ್ಲ, ಕಹಿ ಇರಲ್ಲ, ಅಸಹ್ಯ ಅನ್ನಿಸುವಂಥದ್ದು ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವೇನು ಮಾಡೋದು, ಬೆಳಗ್ಗಿನ ಜಾವ ಖಾಲಿ ಹೊಟ್ಟೆಗೆ ಈ ರಸವನ್ನು ಇದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡು ಕುಡಿಬೋದು. ಇದು ಜ್ಯೂಸ್ ಥರ ಆಗುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಳ್ಬೋದು. ನೀವು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆ ಕಬ್ಬಿನ ರಸದ ಥರನೇ ಇರುತ್ತೆ. ನೀವು ಬೆಳಗಿನ ಜಾವ ಹೆಣ್ಮಕ್ಳು ಇದನ್ನು ತಾಜಾ ಶುದ್ಧವಾದ ಜ್ಯೂಸನ್ನು ಸೇವಿಸುವುದರಿಂದ ಶ್ವೇತ ಪದರ ರೋಗ, ಏನು ನೀವು ಮುಟ್ಟಿನ ಸಂಬಂಧ ದೋಷದಿಂದ ಈಗಾಗಲೇ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ನಾನು ಎಲ್ಲೆಲ್ಲೋ ತೋರಿಸಿದ್ದೀನಿ, ಹಲವಾರು ಕಡೆ ಡಾಕ್ಟರ್ ವೈದ್ಯರನ್ನ ಭೇಟಿ ಮಾಡಿದ್ದೇವೆ, ನಾಟಿ ವೈದ್ಯ ತೊಗೊಂಡಿದ್ದೀನಿ, ಆಯುರ್ವೇದ ತೆಗೆದುಕೊಂಡಿದ್ದೀನಿ, ಹಾಗೆ ಪಾಶ್ಚಾತ್ಯ ಮೆಡಿಸಿನ್ಸ್ ಎಲ್ಲ ತೆಗೆದುಕೊಂಡ್ರೂ ಸಹ ನನಗೆ ಹತೋಟಿಗೆ ಬರ್ತಾ ಇಲ್ಲ ಅನ್ನೋದಾದರೆ ಈ ಜ್ಯೂಸನ್ನು 21 ದಿವಸ ನೀವು ಸೇವಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ಶ್ವೇತ ಪದರ ರೋಗವನ್ನು ಶಾಶ್ವತವಾಗಿ ದೂರ ಮಾಡಿಕೊಳ್ಳೋದಕ್ಕೆ ನಾಟಿ ವೈದ್ಯ ಪದ್ಧತಿನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.